Hi everyone, welcome to TechWorld Canada YouTube channel. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಿಗ್ಮಿರಾಸ್ ವೆಂಡರ್ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಈ ಬಿಗ್ಮಿರಾಸ್ ವೆಂಡರ್ ಅಪ್ಲಿಕೇಶನ್ ಅಲ್ಲಿ ನಿಮಗೆ 0% ಕಮಿಷನ್ ಇರುತ್ತೆ ಮತ್ತೆ ಕಸ್ಟಮರ್ಸ್ ಮತ್ತೆ ವೆಂಡರ್ ಗಳ ಮಧ್ಯೆ ಮಾತ್ರ ವ್ಯವಹಾರ ನಡೆಯುತ್ತೆ. ನಾನು ಈಗ ಬ್ಯೂಟಿ ಅಂಡ್ ಪರ್ಸನಲ್ ಶಾಪ್ ಅಲ್ಲಿ ಹೇಗೆ ರಿಜಿಸ್ಟರ್ ಆಗೋದು ಮತ್ತೆ ಪ್ರಾಡಕ್ಟ್ ನ ಹೇಗೆ ಆಡ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಇದೇ ಬಿಗ್ಮಿರಾಸ್ ವೆಂಡರ್ ಆಪ್. ಇದನ್ನ ಓಪನ್ ಮಾಡಿದಾಗ ನಿಮಗೆ ಈ ರೀತಿ ಎರಡು ಆಪ್ಷನ್ ಕಾಣುತ್ತೆ, ಒಂದು ಕ್ರಿಯೇಟ್ ಯುವರ್ ಅಕೌಂಟ್ ಅಂಡ್ ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ. ನಾನು ಕ್ರಿಯೇಟ್ ಯುವರ್ ಅಕೌಂಟ್ ನ ಹೇಗೆ ಮಾಡೋದು ಅಂತ ತೋರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಈ ರೀತಿ ಡೀಟೇಲ್ಸ್ ಕೇಳುತ್ತೆ, ನೆಕ್ಸ್ಟ್ ಫುಲ್ ನೇಮ್ ಅಂತ ಕೇಳ್ತಾ ಇದೆ. ನೀವು ಇಲ್ಲಿ ನಿಮ್ಮ ಶಾಪಿನ ನೇಮ್ ಅನ್ನ ಕೊಡ್ಬೇಕಾಗುತ್ತೆ. ನಾನು ಬಿ ಎನ್ ಬ್ಯೂಟಿ ಝೋನ್ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇಮೇಲ್ ಅಡ್ರೆಸ್ ಕೂಡ. ನೆಕ್ಸ್ಟ್ ಫೋನ್ ನಂಬರು, ನೀವು ನಿಮ್ಮ ಫೋನ್ ನಂಬರ್ ಕೊಡ್ಬೇಕಾಗುತ್ತೆ. ನಾನು ಇದು ಕೊಡ್ತಾ ಇರೋದು ಎಕ್ಸಾಂಪಲ್ ಅಷ್ಟೇ. ನೆಕ್ಸ್ಟ್ ನೀವು ಕೊಟ್ಟಿರೋಂತ ನಂಬರಿಗೆ ಓ ಟಿ ಪಿ ಬರುತ್ತೆ, ಆ ಓ ಟಿ ಪಿ ನ ನೀವು ಇಲ್ಲಿ ಎಂಟರ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಪಾಸ್ವರ್ಡ್ ಕೂಡ ಸೆಟ್ ಮಾಡ್ಕೋಬೇಕಾಗುತ್ತೆ. ನೀವು ನಾನಿಲ್ಲಿ ಎಕ್ಸಾಂಪಲ್ಗೋಸ್ಕರ ಕೊಡ್ತಾ ಇರೋವಂಥದ್ದಷ್ಟೇ. ನೀವು ನಿಮಗೆ ಬೇಕಾಗಿರುವಂತಹದ್ದು ಪಾಸ್ವರ್ಡ್ ನ ಸೆಟ್ ಮಾಡ್ಕೊಂಡು ರಿಜಿಸ್ಟರ್ ಅನ್ನು ಚೆನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟ್ ರಿಜಿಸ್ಟರ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಸ್ಟೋರ್ ಲಿಸ್ಟಿಂಗು, ವೆಹಿಕಲ್ ಲಿಸ್ಟಿಂಗು, ಸರ್ವಿಸ್ ಲಿಸ್ಟಿಂಗು, ಈ ರೀತಿ 3 ಆಪ್ಷನ್ ಇದೆ. ನಾನು ಇವಾಗ ಸ್ಟೋರ್ ಲಿಸ್ಟಿಂಗ್ ಅಲ್ಲಿ ಹೇಗೆ ನೋಡೋಣ. ನೆಕ್ಸ್ಟ್ ಶಾಪ್ ನೇಮ್ ಅಂತ ಕೇಳ್ತಾ ಇದೆ, ನಾನು ಶಾಪ್ ನೇಮ್ ಕೊಡ್ತಾ ಇದ್ದೀನಿ. ಬಿ ಎಂ ಬ್ಯೂಟಿ ಝೋನ್ ಅಲ್ಲೇನು ಕೊಟ್ಟಿದ್ದೆ ಆ ಶಾಪ್ ನೇಮೆ ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ಸಬ್ ಕ್ಯಾಟಗರಿ ಕೇಳ್ತಾ ಇದೆ, ಇಲ್ಲಿ ಬ್ಯೂಟಿ ಅಂಡ್ ಪರ್ಸನಲ್ ಅಂತ ತಗೋತಾ ಇದ್ದೀನಿ. ನೆಕ್ಸ್ಟ್ ಸ್ಟೋರಿನ ಲೊಕೇಶನ್, ನೀವು ಸ್ಟೋರಿನ ಲೊಕೇಶನ್ ನ ಸರ್ಚ್ ಕೂಡ ಮಾಡಿ ನೀವು ಆಡ್ ಮಾಡ್ಕೋಬಹುದು. ನೆಕ್ಸ್ಟ್ ಸ್ಟೇಟ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಸಿಟಿ, ನೆಕ್ಸ್ಟ್ ಏರಿಯಾ ಕೇಳ್ತಾ ಇದೆ, ನೆಕ್ಸ್ಟ್ ಅಡ್ರೆಸ್, ನೆಕ್ಸ್ಟ್ ಪಾನ್ ಆರ್ ಆಧಾರ್ ಕೇಳುತ್ತೆ. ನೀವು ಯಾವ್ದಾದ್ರು ಕೊಡಬಹುದು. ನಾನು ಇಲ್ಲಿ ಜಸ್ಟ್ ನಿಮ್ಗೆ ತೋರ್ಸೋಕ್ಕೋಸ್ಕರ ಅಷ್ಟೇ ಕೊಡ್ತಿರೋದು. ಮತ್ತೆ ಟ್ರೇಡ್ ಲೈಸೆನ್ಸ್ ಅಂತ ಕೇಳ್ತಾ ಇದೆ, ನೀವು ನಿಮ್ಮ ಶಾಪಿನ ಲೈಸೆನ್ಸ್ ಕೊಡ್ಬೇಕಾಗುತ್ತೆ ಇಲ್ವಾ ಅಂದ್ರೆ ನಿಮ್ಮ ಜಿ ಎಸ್ ಟಿ ಡಾಕ್ಯುಮೆಂಟ್ ಅಥವಾ ಅಸೈನ್ಮೆಂಟ್ ಡಾಕ್ಯುಮೆಂಟ್ ಅಥವಾ ನಗರಸಭೆ ಅಂತ ಕೊಟ್ಟಿರುವಂತ ಡಾಕ್ಯುಮೆಂಟ್ಸ್, ಅದೇ ಈ ಕರೆಂಟ್ ಬಿಲ್, ಈ ರೀತಿ ಯಾವುದೇ ಡಾಕ್ಯುಮೆಂಟ್ ನ ನೀವು ಇಲ್ಲಿ ಆಡ್ ಮಾಡ್ಕೋಬಹುದು. ನಿಮ್ಮ ಸ್ಟೋರಿನ ಫೋಟೋಸ್ ಅಂತ ಕೇಳ್ತಾ ಇದೆ, ನೀವು ನಿಮ್ಮ ಸ್ಟೋರಿನ ಫೋಟೋಸ್ ನ ಆಡ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಸ್ಟೋರಿನ ಫೋಟೋಸ್ ಆಡ್ ಆದ ನಂತರ ಕಾಣ್ತಾ ಇರುವಂತ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಸ್ಟೋರು ರಿಜಿಸ್ಟ್ರೇಷನ್ ಆಗುತ್ತೆ. ನೆಕ್ಸ್ಟ್ ಈ ರೀತಿ ಎಕ್ಸ್ಪ್ಲೋರ್ ಆರ್ಡರ್ ಪೇಜ್ ಅಂತ ಕೇಳ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ರೀತಿ ಡ್ಯಾಶ್ ಬೋರ್ಡ್ ತೋರಿಸುತ್ತೆ. ಆಲ್ ಆರ್ಡರ್ಸ್ ಅಲ್ಲಿ ಕಸ್ಟಮರ್ಸ್ ಗಳು ನಿಮ್ಗೆ ಮಾಡಿರುವಂತ ಎಲ್ಲಾ ಆರ್ಡರ್ಸ್ ಗಳು ಇಲ್ಲಿ ಶೋ ಆಗುತ್ತೆ. ಪೆಂಡಿಂಗ್ ಆರ್ಡರ್ಸ್ ಅಲ್ಲಿ ಪೆಂಡಿಂಗ್ ಅಲ್ಲಿ ಇರುವಂತ ಆರ್ಡರ್ಸ್ ಗಳು ಶೋ ಆಗುತ್ತೆ. ಕನ್ಫರ್ಮ್ಡ್ ಆರ್ಡರ್ಸ್ ಅಲ್ಲಿ ನೀವು ಆಕ್ಸೆಪ್ಟ್ ಕೊಟ್ಟಿರುವಂತ ಆರ್ಡರ್ಸ್ ಗಳು ಶೋ ಆಗುತ್ತೆ. ನೆಕ್ಸ್ಟ್ ಡಿಲಿವರಿಡ್ ಆರ್ಡರ್ಸ್ ಅಲ್ಲಿ ಕಂಪ್ಲೀಟೆಡ್ ಆಗಿರುವಂತ ಆರ್ಡರ್ಸ್ ಗಳು ಡಿಲಿವರ್ಡ್ ಆರ್ಡರ್ಸ್ ಅಲ್ಲಿ ಶೋ ಆಗುತ್ತೆ. ಟೋಟಲ್ ಪ್ರಾಡಕ್ಟ್ಸ್ ಅಲ್ಲಿ ನೀವು ಆಡ್ ಮಾಡಿರುವಂತಹ ಪ್ರಾಡಕ್ಟ್ ಗಳು ಲಿಸ್ಟ್ ಶೋ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಮೆಂಬರ್ಶಿಪ್ ಅಂತ ತೋರಿಸ್ತಾ ಇದೆ, ಇಲ್ಲಿ ನೀವು ಸಬ್ಸ್ಕ್ರಿಪ್ಷನ್ ಆದ್ಮೇಲೆ ನಿಮ್ಮ ಮೆಂಬರ್ಶಿಪ್ ನ ಡೇಟ್ ಎಷ್ಟಿದೆ ಅಂತ ಇಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ನಮ್ಮ ಆಪ್ ನ ಶೇರು ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಕಾಣ್ತಿರುವಂತ 3 ಹಾರಿಜಾಂಟಲ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಈ ರೀತಿ ಸ್ಕ್ರೀನ್ ಶೋ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಈ ಗ್ರೀನ್ ಕಲರ್ ಅಲ್ಲಿ ಆಕ್ಟಿವ್ ಅಂತ ಶೋ ಆಗ್ತಾ ಇದೆ. ಇಟ್ ಮೀನ್ಸ್ ಏನ್ ಶಾಪ್ ಓಪನ್ ಅಂತ ಹೇಳಿ, ನಿಮ್ಮ ಶಾಪ್ ಕಸ್ಟಮರ್ಸ್ ಗಳಿಗೆ ಶೋ ಆಗುತ್ತೆ ಅಂತ. ಅಕಸ್ಮಾತ್ ಇದೇನಾದ್ರೂ ಇನ್ಆಕ್ಟಿವ್ ಅಂತ ಕೊಟ್ರೆ ನಿಮ್ಮ ಶಾಪ್ ಕ್ಲೋಸ್ ಅಂತ, ನಿಮ್ ಕಸ್ಟಮರ್ಸ್ ಗಳಿಗೆ ನಿಮ್ಮ ಶಾಪ್ ಶೋ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಏನಾದ್ರೂ ಲೀವ್ ಅಲ್ಲಿ ಇದ್ರೆ ನೀವು ಇನ್ಆಕ್ಟಿವ್ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಪ್ರೊಫೈಲ್ ಸೆಟ್ಟಿಂಗ್ ಅಂತ ಕೇಳ್ತಾ ಇದೆ, ನಿಮ್ಗೆ ಇಲ್ಲಿ ಡಿಲಿವರಿ ಅಥವಾ ಪಿಕಪ್ ಆಪ್ಷನ್ ಅಂತ ಕೇಳ್ತಾ ಇದೆ. ನಾನು ಇಲ್ಲಿ ಡಿಲಿವರಿ ಅಂತಾನೆ ಸೆಲೆಕ್ಟ್ ಮಾಡ್ಕೊಂತ ಇದ್ದೀನಿ.
ಹೌ ಮೆನಿ ಕಿಲೋಮೀಟರ್ ಸರ್ವಿಂಗ್ ಅಂತ ಅಂದ್ರೆ ನೀವು ಎಷ್ಟು ಕಿಲೋಮೀಟರ್ಸ್ ಡಿಲಿವರಿ ಕೊಡ್ತೀರಾ ಅಂತ. ನಾನು ಇಲ್ಲಿ ಜಸ್ಟ್ ಒಂದ್ 3 ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಡಿಲಿವರಿ ಚಾರ್ಜಸ್ ಕೇಳ್ತಾ ಇದೆ, ಜಸ್ಟ್ ನಾನು ಒಂದ್ 30 ರುಪೀಸ್ ಡಿಲಿವರಿ ಚಾರ್ಜಸ್ ಅಂತ ಕೊಡ್ತಾ ಇದ್ದೀನಿ. ಫ್ರೀ ಡಿಲಿವರಿ ಅಬೌವ್ ಅಂತ ಕೇಳ್ತಾ ಇದೆ, ನೀವು ಫ್ರೀ ಡಿಲಿವರಿ ಕೊಡ್ತೀರಾ ಅನ್ನಂಗಿದ್ರೆ ನೀವು ಇಲ್ಲಿ ಎಷ್ಟರ ಮೇಲೆ ಕೊಡಬಹುದು ಅದನ್ನ ಆಡ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ 1000 ಮೇಲೆ ನಾವು ಆರ್ಡರ್ ಮಾಡಿರುವಂತ ಶಾಪಿಂಗ್ ಮಾಡೋ ಅಂತ ಕಸ್ಟಮರ್ಸ್ ಗಳಿಗೆ ಫ್ರೀ ಡಿಲಿವರಿ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಕೊಡೋ ಡೀಟೇಲ್ಸ್ ಅಪ್ಡೇಟ್ ಆಗಿರುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ನ ಆಡ್ ಮಾಡೋದು ಹೇಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಆಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಪ್ರಾಡಕ್ಟ್ ನ ಡೀಟೇಲ್ಸ್ ಕೇಳುತ್ತೆ, ಪ್ರಾಡಕ್ಟ್ ನೇಮ್ ಕೇಳ್ತಾ ಇದೆ. ನಾನೀಗ ಹಿಮಾಲಯ ಫೇಸ್ ವಾಶ್ ಅಂತ ಕೊಡ್ತಾ ಇದ್ದೀನಿ. ಒನ್ ಪೀಸ್ ಎಷ್ಟು ಪೀಸಸ್ ಅಂತ ಹೇಳಿ ಇಲ್ಲೇ ಪಕ್ಕದಲ್ಲೇ ನೀವು ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ಸಬ್ ಕ್ಯಾಟಗರಿ ಅಂತ ಕೇಳ್ತಾ ಇದೆ. ನೆಕ್ಸ್ಟ್ ನಾನು ಕ್ರೀಮ್ ಅಂತ ತಗೋತಾ ಇದ್ದೀನಿ. ನೆಕ್ಸ್ಟ್ ಒರಿಜಿನಲ್ ಪ್ರೈಸ್ ಕೇಳ್ತಿದ್ದೆ ನಾನು 150 ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಡಿಸ್ಕೌಂಟೆಡ್ ಪ್ರೈಸ್, ಡಿಸ್ಕೌಂಟ್ ಆದ್ರೂ ಕೊಡಬಹುದು ಅಥವಾ ಒರಿಜಿನಲ್ ಪ್ರೈಸ್ ಕೂಡ ನೀವು ಆಡ್ ಮಾಡ್ಕೋಬಹುದು. ಯುನಿಟ್ ಜಸ್ಟ್ 1 ಅಂತ ಕೊಡ್ತಾ ಇದ್ದೀನಿ. ಸ್ಟಾಕ್ ಕೇಳ್ತಾ ಇದೆ, ಎಷ್ಟು ಸ್ಟಾಕ್ ಇದೆ ಅಷ್ಟು ನಾನು 120 ಅಂತ ಕೊಡ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್, ಆ ಪ್ರಾಡಕ್ಟಿನ ಬಗ್ಗೆ ನೀವು ಡಿಸ್ಕ್ರಿಪ್ಷನ್ ಕೊಡ್ಬೇಕಾಗುತ್ತೆ. ನಾನು ಸೂಟೇಬಲ್ ಫಾರ್ ಆಲ್ ಸ್ಕಿನ್ ಟೈಪ್ಸ್ ಅಂತ ಕೊಡ್ತಾ ಇದ್ದೀನಿ ಡಿಸ್ಕ್ರಿಪ್ಷನ್. ನೆಕ್ಸ್ಟ್ ನೀವು ಪ್ರಾಡಕ್ಟಿನ ಫೋಟೋನ ಆಡ್ ಮಾಡ್ಕೋಬೇಕಾಗುತ್ತೆ. ನೀವು ಎಷ್ಟು ಆದ್ರೂ ಫೋಟೋಸ್ ನ ಆಡ್ ಮಾಡ್ಕೋಬಹುದು. ನೆಕ್ಸ್ಟ್ ಆ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ರಾಡಕ್ಟ್ ಆಡ್ ಆಗುತ್ತೆ. ನೋಡ್ತಾ ಇರಬಹುದು ಈ ರೀತಿ ನಿಮ್ಮ ಪ್ರಾಡಕ್ಟ್ ಆಡ್ ಆಗುತ್ತೆ. ನೆಕ್ಸ್ಟ್ ಜಸ್ಟ್ ನಾನು ಇನ್ನೂ ಒಂದು ಪ್ರಾಡಕ್ಟ್ ನ ಹೇಗೆ ಆಡ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೆ ಪ್ರಾಡಕ್ಟ್ ನೇಮು, ಲೋಟಸ್ ಕಾಜಲ್ 1 ಪೀಸ್ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಏನು ಅದು ಅಂತ ಕೊಡ್ಬೇಕಾಗುತ್ತೆ. ಸಬ್ ಕ್ಯಾಟಗರಿ ನಾನು ಬ್ಯೂಟಿ ಪ್ರಾಡಕ್ಟ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಪ್ರೈಸ್ ಕೇಳ್ತಾ ಇದೆ, ನಾನು ಜಸ್ಟ್ ಈಗ ಇಲ್ಲಿ 100 ಅಂತ ಕೊಡ್ತಾ ಇದ್ದೀನಿ. ಜಸ್ಟ್ ಡಿಸ್ಕೌಂಟ್ ಆದ್ರೂ ಕೊಡಬಹುದು ಪ್ರೈಸ್, ಇಲ್ಲ ಒರಿಜಿನಲ್ ಪ್ರೈಸ್ ಕೂಡ ನೀವು ಆಡ್ ಮಾಡ್ಕೋಬಹುದು. ನೆಕ್ಸ್ಟ್ ಯೂನಿಟ್ 1 ಅಂತ ಕೊಡ್ತಾ ಇದ್ದೀನಿ. ಸ್ಟಾಕ್ 113 ಸ್ಟಾಕ್ಸ್ ಇದೆ ಅಂತ ಕೊಡ್ತಾ ಇದ್ದೀನಿ ಆ ಪ್ರಾಡಕ್ಟ್. ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಕೇಳ್ತಾ ಇದೆ ಈಗ. ವಾಟರ್ ಪ್ರೂಫ್ ಅಂಡ್ ಲಾಂಗ್ ಲಾಸ್ಟಿಂಗ್ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಆ ಪ್ರಾಡಕ್ಟಿನ ಫೋಟೋಸ್ ಆಡ್ ಮಾಡ್ಕೋಬೇಕಾಗುತ್ತೆ. ಪ್ರಾಡಕ್ಟಿನ ಫೋಟೋಸ್ ಆದ್ಮೇಲೆ ಆಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆ ಪ್ರಾಡಕ್ಟ್ ಆಡ್ ಆಗುತ್ತೆ. ಈ ರೀತಿ ಪ್ರಾಡಕ್ಟ್ ಗಳು ಆಡ್ ಮಾಡೋದು. ನೆಕ್ಸ್ಟ್ ಏನಾದ್ರೂ ಚೇಂಜಸ್ ಮಾಡ್ಕೊಬೇಕಂದ್ರೆ ಇಲ್ಲಿ ಎಡಿಟ್ ಪ್ರಾಡಕ್ಟ್ಸ್ ಎಲ್ಲಾದ್ರೂ ಹೋಗಿ ಎಡಿಟ್ ಮಾಡ್ಕೋಬಹುದು. ನೆಕ್ಸ್ಟ್ ಎಡಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನ್ ಚೇಂಜಸ್ ಮಾಡ್ಕೋಬಹುದು ಅನ್ಸುತ್ತೋ, ಯಾವ್ದು ಪ್ರೈಸ್ ಅಥವಾ ಯೂನಿಟ್ ಅಥವಾ ಸ್ಟಾಕ್ ಅಥವಾ ಪ್ರಾಡಕ್ಟ್ ಇನ್ನ ಇನ್ನೊಂದು ಎಕ್ಸ್ಟ್ರಾ ಫೋಟೋ ಆಡ್ ಮಾಡ್ಬೇಕಾ, ಈ ರೀತಿ ನಾನು ಜಸ್ಟ್ ಇವಾಗ ಪ್ರೈಸ್ ನ ಚೇಂಜ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಇವಾಗ 200 ಅಂತ ಕೊಡ್ತಾ ಇದ್ದೀನಿ. ಡಿಸ್ಕೌಂಟೆಡ್ ಪ್ರೈಸ್ 150 ಅಂತಾನೆ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಎಡಿಟ್ ಪ್ರಾಡಕ್ಟ್ ಅಂತ ಇಲ್ಲಿ ಕೆಳಗಡೆ ಸಿಗುತ್ತೆ. ಎಡಿಟ್ ಪ್ರಾಡಕ್ಟ್ ಮೇಲೆ ಕೊಟ್ರೆ ನಮ್ಗೆ ಅಪ್ಡೇಟ್ ಸಕ್ಸಸ್ಫುಲ್ಲಿ ಅಂತ ಕೇಳ್ತಾ ಇದೆ. ನೆಕ್ಸ್ಟ್ ಓಕೆ ಅಂತ ಕೊಟ್ರೆ ಅಪ್ಡೇಟ್ ಆಗಿರುತ್ತೆ ಪ್ರೈಸ್, ನೋಡ್ತಾ ಇರ್ಬೋದು 150 ಅಂತ. ನೆಕ್ಸ್ಟ್ ಇಲ್ಲಿ ಆರ್ಡರ್ಸ್ ನಾನು ಡ್ಯಾಶ್ ಬೋರ್ಡ್ ಅಲ್ಲಿ ಹೇಳಿದೆ. ರೇಟಿಂಗ್ ಅಂಡ್ ರಿವ್ಯೂಸ್ ಏನಪ್ಪಾ ಅಂದ್ರೆ ನಿಮ್ಮ ಶಾಪಿನ ಬಗ್ಗೆ ಕಸ್ಟಮರ್ಸ್ ಗಳು ರೇಟಿಂಗ್ಸ್ ರಿವ್ಯೂಸ್ ಕೊಟ್ಟಿರೋದು ಇಲ್ಲಿ ಶೋ ಆಗುತ್ತೆ ನಿಮ್ಗೆ. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಅಂತ ಕೇಳ್ತಾ ಇದೆ.
ಸಬ್ಸ್ಕ್ರಿಪ್ಷನ್ ಏನಪ್ಪಾ ಅಂತಂದ್ರೆ ನಾವು 0% ಕಮಿಷನ್ ತಗೊಳೋದ್ರಿಂದ ನಿಮ್ಗೆ ಸಬ್ಸ್ಕ್ರಿಪ್ಷನ್ ಅಮೌಂಟ್ ಅಷ್ಟೇ ಇರೋದ್ರಿಂದ 0% ಸಬ್ಸ್ಕ್ರಿಪ್ಷನ್ ನೀವು ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರಬಹುದು ಲಾಂಚಿಂಗ್ ಆಫರ್ ಅಂತ ಹೇಳ್ಬಿಟ್ಟು ಫಸ್ಟ್ ಮಂತ್ 118 ರುಪೀಸ್ ಇರುತ್ತೆ 13 ಡೇಸ್ ಗೆ. ಆಫರ್ ಮುಗ್ದಾದ್ಮೇಲೆ ನಿಮ್ಗೆ ಈ ರೀತಿ ಪ್ಲಾನ್ಸ್ಗಳಿರುತ್ತೆ, ನೀವು ಯಾವ ಪ್ಲಾನ್ಸ್ ಆದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಇವಾಗ ಜಸ್ಟ್ ಎಕ್ಸಾಂಪಲ್ ಈಗ 118 ರುಪೀಸ್ ಇಂದು ಆಡ್ ಮಾಡ್ಕೋತಾ ಇದ್ದೀನಿ. ಪೇ ನೌ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಗೆ ಈ ರೀತಿ ತೋರಿಸುತ್ತೆ, ಕಾರ್ಡ್ ಅಥವಾ UPI ನೆಟ್ ಬ್ಯಾಂಕಿಂಗ್ ವಾಲೆಟ್ ಅಂತ. ನಾನು ಜಸ್ಟ್ ವಾಲೆಟ್ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ OTP ಕೇಳುತ್ತೆ, OTP ನ ನೀವು ಎಂಟರ್ ಮಾಡಿದ್ರೆ ಪೇಮೆಂಟ್ ಸಕ್ಸಸ್ಫುಲ್ ಅಂತ ತೋರಿಸ್ತಾ ಇದೆ. ನೆಕ್ಸ್ಟ್ ಎಷ್ಟು ಡೇಸ್ ಗೆ ಸಬ್ಸ್ಕ್ರೈಬ್ ಆಗಿರೋದು ಮತ್ತೆ ಎಷ್ಟು ಡೇಸ್ ರಿಮೈನಿಂಗ್ ಇದೆ ಅಂತ ಕೂಡ ಶೋ ಆಗುತ್ತೆ. ನೆಕ್ಸ್ಟ್ ನಾನು ನಿಮ್ಗೆ ಕಸ್ಟಮರ್ಸ್ ಗಳು ಆರ್ಡರ್ ಮಾಡಿದಾಗ ನಿಮ್ಗೆ ಹೇಗೆ ಆರ್ಡರ್ಸ್ ಅಲ್ಲಿ ಶೋ ಆಗುತ್ತೆ ಅದನ್ನ ಮತ್ತೆ ಅಕ್ಸೆಪ್ಟ್ ಮಾಡೋದ್ ಹೇಗೆ, ನೆಕ್ಸ್ಟ್ ಅವ್ರ ಲೊಕೇಶನ್ ಹೇಗ್ ಶೋ ಆಗುತ್ತೆ, ಅವ್ರಿಗೆ ಕಾಲ್ ಮಾಡೋ ಆಪ್ಷನ್ ಕೂಡ ಇರುತ್ತೆ, ಅದು ಹೇಗ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಾವು ಆರ್ಡರ್ಸ್ ಪೇಜ್ ಗೆ ಹೋಗ್ಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರಬಹುದು ನಮಗೆ ಒಂದು ಆರ್ಡರ್ ಬಂದಿದೆ, ಇಲ್ಲಿ ಆರ್ಡರ್ ID ತೋರಿಸ್ತಾ ಇದೆ, ಪ್ರಾಡಕ್ಟ್ ನೇಮ್ ತೋರಿಸ್ತಾ ಇದೆ, ಅವರು ಕಸ್ಟಮರಿನ ನೇಮು, ಫೋನ್ ನಂಬರ್, ಡೇಟು, ಟೈಮು, ಮತ್ತೆ ನಾವು ಅಕ್ಸೆಪ್ಟ್ ಕೂಡ ಆಪ್ಷನ್ ಇದೆ. ನೆಕ್ಸ್ಟ್ ಕಸ್ಟಮರಿನ ಲೊಕೇಶನ್ ತೋರಿಸ್ತಾ ಇದೆ. ನೆಕ್ಸ್ಟ್ ರಿಜೆಕ್ಟ್ ಕೂಡ ಮಾಡಬಹುದು ನಾವು. ಈಗ ನಾನು ಅಕ್ಸೆಪ್ಟ್ ಅಂತ ಕೊಡ್ತಾ ಇದ್ದೀನಿ. ಈ ಆರ್ಡರ್ ನಮಗೆ ಇಲ್ಲಿ ಕನ್ಫರ್ಮ್ಡ್ ಆರ್ಡರ್ಸ್ ಅಲ್ಲಿ ಶೋ ಆಗುತ್ತೆ, ನೋಡ್ತಾ ಇರಬಹುದು ಇಲ್ಲಿ ಶೋ ಆಗ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆರ್ಡರ್ ID ಕೂಡ ತೋರಿಸುತ್ತೆ, ಎಷ್ಟು ಕ್ವಾಂಟಿಟಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಕಸ್ಟಮರ್ ನೇಮು, ಫೋನ್ ನಂಬರ್, ಪ್ರೈಸ್, ಡಿಲಿವರಿ ಚಾರ್ಜಸ್ ಇದ್ರೆ ಡಿಲಿವರಿ ಚಾರ್ಜಸ್, ನೆಕ್ಸ್ಟ್ ಅವ್ರ ಅಡ್ರೆಸ್ ಕೂಡ ಶೋ ಆಗುತ್ತೆ. ನೆಕ್ಸ್ಟ್ ಕಾಲ್ ನೋ ಕೂಡ ಆಪ್ಷನ್ ಇದೆ, ಕಾಲ್ ಕೂಡ ಮಾಡಬಹುದು ನಾವು ಕಸ್ಟಮರ್ಗಳಿಗೆ. ನೆಕ್ಸ್ಟ್ ಇಲ್ಲಿ ಲೊಕೇಶನ್ ಅಂತ ತೋರಿಸ್ತಾ ಇದೆ, ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಕಸ್ಟಮರಿನ ಲೊಕೇಶನ್ ಇಲ್ಲಿ ಶೋ ಆಗುತ್ತೆ. ಈ ರೀತಿ ಕಸ್ಟಮರ್ ಲೊಕೇಶನ್ ಶೋ ಆಗುತ್ತೆ. ನೆಕ್ಸ್ಟ್ ಕಂಪ್ಲೀಟೆಡ್ ಅಂತ ಕೊಟ್ರೆ ನಾವು ಡಿಲಿವರಿಡ್ ಆರ್ಡರ್ಸ್ ಅಲ್ಲಿ ಕಂಪ್ಲೀಟೆಡ್ ಆಗಿರುವಂತ ಆರ್ಡರ್ಸ್ ಗಳು ಇಲ್ಲಿ ಶೋ ಆಗುತ್ತೆ. ಈ ರೀತಿ ಬ್ಯೂಟಿ ಅಂಡ್ ಪರ್ಸನಲ್ ಶಾಪ್ ಅಲ್ಲಿ ರಿಜಿಸ್ಟರ್ ಆಗೋದು ಮತ್ತೆ ಪ್ರಾಡಕ್ಟ್ಸ್ ನ ಆಡ್ ಮಾಡೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾವು ಮುಂದೆ ಮಾಡುವಂತ ವಿಡಿಯೋಸ್ ನೋಟಿಫಿಕೇಶನ್ಗೋಸ್ಕರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.